ಉತ್ತರ ಕನ್ನಡದಲ್ಲಿ ಮತದಾರರಿಗೆ ನರ ತೆಗೆದು ಬಿಟ್ಟಾರೆ ಇವರು. ಕಾಂಗ್ರೆಸ್ ಬರಲಿ, ನಮ್ಮ ಮನೆಯವರಿಗೆ 2,000 ರೂಪಾಯಿ ಸಿಗಲಿ, ಆಧಾರ ಕಾರ್ಡ್ ಹಿಡ್ಕೊಂಡು ಊರು ತುಂಬ ಅಡ್ಡಾಡಲಿ. ಈಗ ಇದ್ದಿದ್ರಿಗೆಲ್ಲ ಪೋಲಿ ಪೊಕರಿ ಮಾಡಿಬಿಟ್ರು ಹೊರತು ಗ್ಯಾರಂಟಿ ಕೊಟ್ಟು ಉದ್ಧಾರ ಯಾರಿಗೂ ಆಗಲಿಲ್ಲ. ಇಲ್ಲಿ ಇಲ್ಲಿ ಕ್ಯಾಂಡಿಡೇಟ್ ನೋಡಿ ವೋಟ್ ಹಾಕಲ್ಲ, ಮೋದಿ ಅವ್ರಿಗೆ ನೋಡಿ ವೋಟ್ ಹಾಕ್ತಿದ್ದೀವಿ. ಅದು ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಕಾಂಗ್ರೆಸ್ನವ್ರದ್ದು ಎಲ್ಲ ಬೆನಿಫಿಟ್ಸ್ ಎಲ್ಲ ಕೊಟ್ಟರು, ಜನರಿಗೂ ಅನುಕೂಲ ಆಗದೆ ಬಡವರಿಗೆಲ್ಲ. ನಮ್ಮ ಮೋದಿ ಹೆಸರಲ್ಲಿ ಒಂದು ಊಟ ನಿಲ್ಲಿಸಿದ್ರು, ಅದಕ್ಕೆ ವೋಟ್ ಹಾಕ್ತೀವಿ ನಾವು. ನಿಮ್ಮ ಪ್ರಕಾರ ಯಾರು ಬಂದರೆ ಚೆನ್ನಾಗಿರ್ತೀನಿ? ನನಗೆ ಬೇಡ. ನಮಸ್ತೆ, ಆಲ್ ಇಂಡಿಯಾ ವಿಶೇಷ ಕಾರ್ಯಕ್ರಮ ಮತದಾರನ ಮನದಾಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ಸೊ ಇವತ್ತು ನಾನು ಬಂದಿರುವಂಥ ಕ್ಷೇತ್ರ ಯಾವುದು ಅಂತ ಅಂದರೆ ಉತ್ತರ ಕನ್ನಡ ಕ್ಷೇತ್ರ. ಸೊ ನನ್ನ ಬ್ಯಾಕ್ ಡ್ರಾಪಲ್ಲಿ ನೀವು ನೋಡ್ತಾ ಇದ್ದೀರಾ, ಸದ್ಯಕ್ಕೆ ನಾನಿರುವಂಥದ್ದು ಶಿರ್ಸಿನಲ್ಲಿ ಅಂತ. ಸೊ ಈ ಕ್ಷೇತ್ರದ ಬಗ್ಗೆ ನಾವು ಈಗಾಗಲೇ ಹೇಳೋದಾದರೆ BJP ವರ್ಸಸ್ ಕಾಂಗ್ರೆಸ್. BJPಯಿಂದ ಕಂಟಿನ್ಯೂ ಆಗಿ ಅನಂತಕುಮಾರ್ ಹೆಗಡೆ ಅವರು ಗೆಲ್ತಾನೇ ಬರ್ತಾ ಇದ್ರು. ಫಾರ್ ಎ ಚೇಂಜ್ ಅಂತ ಈ ಸಲ ವಿಶ್ವನಾಥ್ ಹೆಗಡೆ ಕಾಗೇರಿ ಅವರಿಗೆ BJP ಟಿಕೆಟ್ ಕೊಟ್ಟಿದೆ. ಇನ್ನು ಕಾಂಗ್ರೆಸ್ನಲ್ಲಿ ನಾವು ನೋಡೋದಾದರೆ ಅಂಜಲಿ ನಿಂಬಾಳ್ಕರ್ ಅವರು ಕಾಂಗ್ರೆಸ್ನಿಂದ ಇಲ್ಲಿ ಸದ್ಯಕ್ಕೆ ನಿಂತಿರುವಂಥದ್ದು. ಹಾಗಾಗಿ ಈ ಬಾರಿ ಮತ್ತೆ ಆ ಒಂದು BJP ಭದ್ರಕೋಟೆ ಹಾಗೆ ಉತ್ತರ ಕನ್ನಡದಲ್ಲಿ ಮುಂದುವರಿತಾರಾ, ಇಲ್ಲ ಬ್ರೇಕ್ ಮಾಡಿ ಅಂಜಲಿ ನಿಂಬಾಳ್ಕರ್ ಅವರು ಏನಾದರೂ ಬರ್ಬೋದಾ ಗೊತ್ತಿಲ್ಲ. ಬಟ್ ಇಲ್ಲಿನ ಮತದಾರದ ಮನದಾಳ ಯಾವ ರೀತಿಯಾಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮಿಸ್ ಮಾಡಿದ ಎಪಿಸೋಡ್ನ ನೋಡ್ತಾ ಹೋಗಿ. ಹೆಂಗೆ ನಡೀತಾ ಇದೆ ಎಲೆಕ್ಷನ್ನು ಕನ್ನಡದ ಭಾಗದಲ್ಲಿ? ಉತ್ತರ ಕನ್ನಡದಲ್ಲಿ ಮತದಾರರಿಗೆ ನರ ತೆಗೆದು ಬಿಟ್ಟಾರೆ ಇವರು. ಯಾವುದೇ ಅಭ್ಯರ್ಥಿ, ಯೋಗ್ಯವಾದ ಅಭ್ಯರ್ಥಿ ಜನರಲ್ಲಿ ಇಲ್ಲ, ಗೊತ್ತಾಯ್ತಾ? ಎರಡು ನಾವು ನಿಜವಾಗಿ BJPಯವರು, ಗೊತ್ತಾಯ್ತಲ್ಲ. ಈ ಯಾರು ಏನು ಉಪಯೋಗ ಬರೆದಿದ್ದಂಥ ವ್ಯಕ್ತಿಯನ್ನು ಇಟ್ಟಿದ್ದಾರೆ, ನಿಲ್ಲಿಸಿದ್ದಾರೆ. ಅದ್ರ ಬಗ್ಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ ಏನು 6 ಸತಿ 7 ಸತಿ 8 ಬಂದಾನೆ, ಅವನಷ್ಟಕ್ಕೆ ಅವನೇ ಇದ್ದಾನೆ ಹೊರತು ಜನರಿಗೆ ಏನೇನೂ ಮಾಡಿಲ್ಲ. ಅವನು ಊರಿಗೂ ಉದ್ಧಾರ ಮಾಡಿಲ್ಲ, ಏನೂ ಮಾಡಿಲ್ಲ. ಮತ್ತು ಬೇರೆ ಯಾವ ಅವನ ಒಂದು ಉದ್ಧಾರನೇ ಒಂದು ಅವ ವೈಯಕ್ತಿಕ ಇದು ಮಾಡ್ಕೊಂಡಿದ್ದಾನೆ ಅಷ್ಟೇ ಹೊರತು. ಅನಂತಕುಮಾರ ಲಾಕದಲ್ಲಿ ಇವನಿಗೆ ಇದ್ದಲು ಒಂದು 5% ಅವನಿಗೆ ಎತ್ತಿದ ಕೈ ಅಂತ ಹೇಳ್ಬೋದು ನಾವು. ಸೈಲೆಂಟ್ ಅಂದರೆ ಅದು ಪಾರ್ಟಿ ಅವರವ್ರದ್ದು ಇದು, ಅದು ನಾವು ಏನು ಮಾತಾಡೋಂಗಿಲ್ಲ ಅದ್ರ ಬಗ್ಗೆ ಅದು ಹೇಳಿದ್ರೆ. ಆದರೆ ಖರೆ ಹೇಳಿದ್ರೆ ಅವರಿಗೆ ನಾವು ಕಾಂಗ್ರೆಸ್ನವರಲ್ಲ, ಗೊತ್ತಾಯ್ತಾ? ಹಾಂ, BJP ಬರಲಿ ಅಂತ ಹೇಳಿ ನೆಗೆಟಿವ್ ಆಗಿ ಹೇಳ್ತಿದ್ರೆ ಮತ್ತೆ ಹೆಂಗೆ ವೋಟ್ ಮಾಡ್ತೀರ ಯಾರು? ನಾವು ಈಗ ನಾವು ಲೋಟಾ ಊಟ ಓಡಬೇಕಂತ ನಮ್ದೆಲ್ಲ ನಿರ್ಧಾರ ಆಗಿದೆ. ಯಾಕೆಂದ್ರೆ ಏನು ಇಷ್ಟೆಲ್ಲ ಇವರು ಒದ್ದಾಡಿಕೊಂಡು ಇಂಥ ಇಡೀ ಜಿಲ್ಲೆಯಲ್ಲಿ ಒಂದು 2 ಜನ ಹಿಕ್ಲಿಕ್ಕಾಗಲಿಲ್ಲ ಇವರಿಗೆ. ಖಾಲಿ ಪೊಕಟ ಇದ್ದದ್ದು ಇವರಿಗೆ ಸತ್ತವರಿಗೆ ಎಬ್ಬಿಸ್ತಾರೆ ಅಂತ ಹೇಳಿದ್ರೆ ಎಂತ ಹೇಳಬೇಕು? ಹಾಂ, ಬಾಕಿಯವರು ಪಬ್ಲಿಕ್ ಎಲ್ಲ ಒಪಿನಿಯನ್ ಕೇಳಬೇಕಲ್ಲ, ಅದನ್ನು ಮಾಡಲಿಲ್ಲ. ಈ ಹೈಕಮಾಂಡ್ ಏನು ಎಂಥದ್ದು ಅವರು ಇಲ್ಲಿದ್ದವರು ಏನು ವಿಚಾರನೇ ಮಾಡಲಿಲ್ಲ. ಅವ ಇವ 6 ಸತಿ ಬಂದವ 7 ಸತಿ ಬಂದ ಮಾಡಿದ್ದೆಂಥದಪ್ಪ ಅನ್ನೋ ಏನಿಲ್ಲ. ಏನು ಮನೆ ಎದುರು ನನಗೆ ನಾನು ನನ್ನ ಇದರಿಂದ ಏನು ಗೆಲುವು ಕಾಣೋದಿಲ್ಲ ಅವರು. ಆದರೆ ಇಲ್ಲಿ ಏನೇ ಇದ್ರು BJPನೇ ಬರುತ್ತೆ ಇಲ್ಲಿ, BJP ಲೀಡಿಂಗ್ ಬರುತ್ತೆ. ಅವಾಗ ಅನಂತಕುಮಾರ್ ಇದ್ರು. ಆದರೂ ನಾವು ಇಲ್ಲಿ ಏನಂದರೆ ಇಲ್ಲಿ ಇಲ್ಲಿ ಕ್ಯಾಂಡಿಡೇಟ್ ನೋಡಿ ವೋಟ್ ಹಾಕಲ್ಲ, ಮೋದಿ ಅವ್ರಿಗೆ ನೋಡಿ ವೋಟ್ ಹಾಕ್ತಿದ್ದೇವೆ. ಆದ್ರೆ ಬಂದ್ರೆ BJP ಬರುತ್ತೆ ಈ ಸಲ. BJP ಈಗ ಕ್ಯಾಂಡಿಡೇಟ್ ಬಗ್ಗೆ ಕೆಲವೊಬ್ರು ಎಲ್ಲ ನೆಗೆಟಿವ್ ಹೇಳ್ತಾ ಇದಾರೆ, ಬೇರೆ ಯಾರು ಇರ್ಲಿಲ್ವಾ ಅವರೇ? ನಾವು ಕ್ಯಾಂಡಿಡೇಟ್ ನೋಡಿ ಯಾವಾಗ ವೋಟ್ ಆಗಿಲ್ಲ, ನಾವು ವೋಟ್ ಹಾಕಿದ್ದು ಬರೀ ಮೋದಿ ನೋಡಿಗೆ ಅಷ್ಟೇ. ಮೋದಿ ನೋಡಿ ವೋಟ್ ಆಗೋದು, ಅದು ಬಿಟ್ಟರೆ ಯಾರಿಲ್ಲ. ನಮ್ಗೆ ಯಾರು ಬರಲಿ, ಇವತ್ತು ಸಣ್ಣ ಮನುಷ್ಯಲ್ಲಿ ಯಾರು ಇದರಲ್ಲಿ ಮೋದಿಗೆ ನೋಡಿ ವೋಟ್ ಆಗೋದು ಅಷ್ಟೇ. ನಮ್ಮ ಕಡೆ ಒಂದು ಮೋದಿಗೆ ಅಲ್ಲಿ ಅಂತ ಅಷ್ಟೇ ಆಚೆ. ನಮ್ಮ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ ನಮಗೆ. ಕಾಂಗ್ರೆಸ್ಸಿಂದ ಅಂಜಲಿ ನಿಂಬಾಳ್ಕರ್ ಅವರು ನಿಂತಿದ್ದಾರೆ. ಕಾಂಗ್ರೆಸ್ ಕಡೆ ನಾವು ಹೋಗೋದಿಲ್ಲ, ಯಾಕಂದ್ರೆ ನಾ ಯಾರ್ದು ಕಾಸ್ಟಿಸಮ್ ಹೋಗಲ್ಲ. ಯಾರು ಹಿಂದೂ ಮುಸ್ಲಿಂ ಎಲ್ಲ ಒಂದೇ ನಮ್ಮ ಕಡೆಯಿಂದ. ಆದ್ರೆ ನಮ್ಮ ಸಪೋರ್ಟ್ ಕೊಟ್ಟು BJP ಅಷ್ಟೇ. BJP ಅಷ್ಟೇ, ಯಾರನ್ನೇ BJP ಹಾಕೋದು ಅಲ್ಲೇ ಮೋದಿ ಬರಲಿ. ಮೋದಿ ಸರ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಲ್ ಇಂಡಿಯಾ ಗ್ಲೋಬಲ್ ಒಳಗೆ ಟಾಪ್ 1 ಬಂದಿದೆ. ಇವಾಗ ನೋಡಿದ್ರ ನೀವು ಇಷ್ಟು ದಿನ ಹಿಂದೆ ನಮ್ದು ಏನೂ ಆಗಿದ್ದಿಲ್ಲ. ಸೊ ಅವ್ರ ಆಡಳಿತದಿಂದ ಏನೋ ಒಂದು ಕೆಟ್ಟಿತ್ತು, ಏನೋ ಒಂದು ಇವಾಗ ಸುಧಾರಿಸಿದ್ದೆ. ಮೋದಿ ಒಂದು ಏನು ಆಸ್ವಾದನೆ ಕೊಟ್ಟಿ ಇಂಡಿಯಾಗೆ ಟಾಪ್ 2 ತೊಗೊಂಬರ್ತಾರೆ ಅಂತ ಹೇಳಿ ವರ್ಲ್ಡ್ ಒಳಗೆ. ಸೊ ನೋಡೋಣ, ಇನ್ ಫ್ಯೂಚರ್ ಆಗ್ಬೋದು. ಸೊ ಅದಕ್ಕೆ ನಾವು ಮುಗಿಸ್ಕೊಂಡು ಉತ್ತರ ಕನ್ನಡ ವಿಶೇಷಕ್ಕಾಗಿರೋ ಬರ್ಬೋದು ಅನಿಸ್ತಾ ಇದೆ. ಹೊಸಬ್ರು ಅಲ್ಲ, ಹೊಸಬ್ರು ಇವರು ಕಾಂಗ್ರೆಸ್ನವರು. ಮಾತಾಡ್ಲಿ, ತೊಂದ್ರೆ ಇಲ್ಲ. ಮೋದಿ ಅವ್ರು ಇದಾರೆ, ನಮ್ಗೆ ಮೋದಿ ಅವರನ್ನ ಆಡ್ತಾ ಇರ್ಬೇಕು ಅನ್ನೋ ಇಚ್ಛೆ ನಮ್ಗಿದೆ ಇಷ್ಟೇ. ಮೋದಿ ನೋಡಿ BJP ಹಾಗಾಗ್ತದೆ. ಇಲ್ಲಿ ಶಿರ್ಸಿ ವಾತಾವರಣ ಹಾಗೆ ಇದೆ.
ಎಲ್ಲರೂ ಮಾಡೋದಿಲ್ಲ, ಎಲ್ಲರೂ ಏನು ಮಾಡೋದಿಲ್ಲ. ಈಗ ಡಾಕ್ಟರ್ ಅಂಜಲಿ ಅವರು ಒಳ್ಳೆ ಒಳ್ಳೆ ಅವರು ಇದರಲ್ಲಿ ಇದ್ದಾರೆ, ಸ್ಕೋಪಲ್ಲಿ ಇದ್ದಾರೆ, ಇಲ್ಲ ಅಂತ ಹೇಳುದಿಲ್ಲ ನಾವು. ಆದ್ರೆ ಸ್ಪರ್ಧೆ ಯಾರಿಗೆ ಏನಾಗ್ತದೆ ಅಂತ ಹೇಳಿ ಬರ್ತಾ ಇಲ್ಲ. ನಮಗೆ ಬಿ ಜೆ ಪಿ ಬಿಟ್ಟರೆ ಮತ್ತೆ ಯಾವುದು ನಮಗೆ ಇದು ಇಲ್ಲ. ಯಾಕಂದರೆ ಈಗಿನ ಎಲ್ಲ ಈಗಿನ ವಾತಾವರಣ ಅದು ಎಲ್ಲ ನೋಡಿದರೆ ಹಿಂದುತ್ವ ಅದು ಮುಸ್ಲಿಮ್ಸು ಹಿಂಸ್ ಎಲ್ಲ ಗಲಾಟೆ. ನಮ್ಮ ಬಿ ಜೆ ಪಿ ಬೇಕು, ಹಿಂದುತ್ವ ಬೇಕು. ನಮ್ಮ ಮೋದಿ ಹೆಸರಲ್ಲಿ ಒಂದು ಊಟ ನಿಲ್ಲಿಸಿದ್ರು ಅದಕ್ಕೆ ಓಟ್ ಹಾಕ್ತೇವೆ ನಾವು. ಹೌದು ಸರ್. ಯಾರೇ ವಲಸೆ ಬಿಜೆಪಿ ಬಂದ್ರು ಓಕೆ, 100% ನಿಮ್ಗೆ ಓಟ್ ಹಾಕೋದು. ಓಕೆ ಸರ್. ಓಕೆ ಸರ್, ಈಗ ಕಾಂಗ್ರೆಸ್ ಅಲ್ಲೂ ಕೂಡ ನೀವು ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಇದ್ರಿ, ಕಾಂಗ್ರೆಸ್ ಒಂದಷ್ಟು ಫ್ರೀ ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ. ಸೊ ಗ್ಯಾರಂಟಿ ಎಷ್ಟು ಮಟ್ಟ ಗ್ಯಾರಂಟಿ ಎಲ್ಲಿ ಸರ್? 90 ರೂಪಾಯಿ ಇದ್ದ ತೊಗರಿ ಬೇಳೆ 200 ರೂಪಾಯಿ ಆಯ್ತು. ಹಾ, 90 ರೂಪಾಯಿ ಇದ್ದ ಎಂಟಿ 200 ರೂಪಾಯಿ ಆಯ್ತು. ಈ ಕೈ ತೊಗೊಂಡು ಈ ಕೈ ಕೊಟ್ಟಿದ್ದಾರೆ, ಯಾವ ಗ್ಯಾರಂಟಿ ಇಲ್ಲ ಸರ್. ಈಗ ಮೋದಿ ಗ್ಯಾರಂಟಿ ಅಂತಿದ್ದಾರೆ, ಮುಂದೆ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಅಂದರೆ ಅದು ಅಂಥದ್ದು ಹಾಳು ಬೀಳುವುದು ಯಾವುದು ಗ್ಯಾರಂಟಿ ಕೊಟ್ಟಿಲ್ಲ ಅವರು. ಏನು ದುಡಿಬೇಕು, ತಿನ್ನಬೇಕು, ಒಳ್ಳೇದಾಗಬೇಕು ಇದೇ ಹೊರತು. ಮತ್ತೊಂದು, ಈಗ ಒಬ್ಬರಿಗೆ ಇಷ್ಟು ಕೂಡಿಟ್ಟು ಹಣ ಇದ್ದರೂ ಎಷ್ಟು ದಿವಸ ಬರುತ್ತೆ ಸರ್? ಕೆಲಸ ಮಾಡಿ ತಿನ್ನಬೇಕು ಹೌದಾ? ಈಗ ಇದ್ದಿದ್ರಿಗೆಲ್ಲ ಪೋಲಿ ಪೊಕರಿ ಮಾಡಿಬಿಟ್ರೆ ಹೊರತು ಗ್ಯಾರಂಟಿ ಕೊಟ್ಟು ಉದ್ಧಾರ ಯಾರಿಗೂ ಆಗಲಿಲ್ಲ. ಅವ್ರ ಬಗ್ಗೆ ನಮ್ಗೆ ಎಷ್ಟೇನು ಒಪ್ಪಿಲ್ಲ ಸರ್. ಹೊಸ ಮುಖ ಹೊಪ್ಪ ಮೊಸ ಆದ್ರೂ ನಮ್ಮ ಪಕ್ಷ ಅದು ಬಿಜೆಪಿ. ಓಕೆ ಸರ್, 100% ಕ್ಯಾಂಡಿಡೇಟ್ ಓಟಿಲ್ಲ ಕಾಗೇರಿ ಲಾಸ್ಟ್ ಟೈಮ್ ಸೂಪರ್ ಸಿಎಂ. ಹೊಸ ಎಲೆಕ್ಷನ್ ಅದು ಲಾಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದಾರಲ್ಲ, ಆಗ ಅವ್ರಿಗೆ ಪ್ರಾಬ್ಲಮ್ ಅನ್ಸಲ್ಲ, ಬಟ್ ಚೆನ್ನಾಗಿದೆ. ನಿಮ್ಮ ಮಡ್ಕರ್ ಇಲ್ಲಿ ಪರಿಚಯ ಯಾರಿಗೂ ಇಲ್ಲ, ಚಿರಪರಿಚಿತಾಗಿದೆ. ಕಾಗೇರಿ ಅಂದ್ರೆ ಈಗ ಮೇಲ್ಗಡೆ ಬೆಲ್ಟ್ ಅಲ್ಲಿ ಚೆನ್ನಾಗಿದ್ದಾರೆ ಎಲ್ಲ ಕಡೆಗೂ. ಬಿಜೆಪಿ ಜಾಗ ಬರುತ್ತೆ, ಪಕ್ಷ ನೋಡಿ ಓಟ್ ಹಾಕ್ತಿದ್ರೆ ವ್ಯಕ್ತಿನೂ ಕೆಲಸ ಮಾಡಿದ್ದಾರೆ. ಇಲ್ಲ, ಶಿರ್ಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ, ರೋಡ್ ಇಲ್ಲಿ ರಸ್ತೆ ಮತ್ತೆ ನೀರಿನ ಬಗ್ಗೆ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅವರು ಆರಾಮಿಲ್ಲ ಆಗಿರ್ತಾರೆ, ಹಾಗ ಪಿಕ್ಚರ್ ಇಲ್ಲ ಆಗಿದೆ, ಹಾಗ ನಾ ಏನು ಹೇಳೋದು ಕಷ್ಟ ಆಗ್ತದೆ. ಅವ್ರು ಏನು ಮಾಡಿದ್ದಾರೆ ಅವರಿಗೆ ಗೊತ್ತಾಗಿರ್ತದೆ ಕೆಲಸ, ಅವ್ರನ್ನೇ ಜನರಿಗೆ ತೋರಿಸ್ಕೊಂಡಿರೋದಿಲ್ಲ. ಈಗ ಈಗ 4-way ಎಲ್ಲ ಇದೆ, ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಎಲ್ಲ ಚೆನ್ನಾಗಿ ತಂದಿದ್ದಾರೆ, ಬಟ್ ಜನರಿಗೆ ಪಿಕ್ಚರ್ ಗೊತ್ತಿರೋದಿಲ್ಲ. ಉತ್ತರ ಕನ್ನಡ ಭಾಗದಲ್ಲಿ ಬಿಜೆಪಿ ಬಿಜೆಪಿ ಇವಾಗ ಹೊಸ ಮುಖ ಅಲ್ಲ, ಹಳೆ ಮುಖ, ಬಟ್ ಹೊಸದಾಗಿ MP ಎಲೆಕ್ಷನ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ದೇಶದೃಷ್ಟಿಯಿಂದ ನಾವು ಮತ್ತು ದೇಶದೃಷ್ಟಿಯಿಂದ ನಾವು BJP ಸಪೋರ್ಟ್ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಅವ್ರ ಕೆಲಸನೂ ಮಾಡಿದ್ದಾರೆ. ಅವರೇ ಇದ್ರೆ ಓಕೆ ಅಂತ ಅನಿಸ್ತಾ ಇದೆ, ಬೇರೆ ಯಾರಾದ್ರೂ ಇನ್ನೊಂಚೂರು ಹಾಕ್ಬೇಕಾಗಿತ್ತಪ್ಪ ಸ್ಟ್ರಾಂಗ್ ಆಗಿರೋರಿಗೆ ಅಂತ ಅನಿಸ್ತಾ ಇದೆ. ಹಾಗೇನಿಲ್ಲ, ಬೇರೆಯವ್ರು ಕೊಟ್ಟು ಅಡ್ಡಿಲ್ಲಾಗಿತ್ತು. ಆದರೆ ಇವ್ರು ಹಳೆಬ್ರು ಕೆಲಸನೂ ಮಾಡಿದ್ದಾರೆ, ಹೊರಗಡೆಗೆಲ್ಲ ಕೆಲಸನೂ ಆಗ್ತಾ ಇದ್ದಾವೆ. ಹಾಗಾಗಿ ಅಡ್ಡಿಲ್ಲ ಅಂತ ಹೇಳ್ಬೋದು ನಾವು. ಯಾಕಂದರೆ ನೆಗೆಟಿವ್ ಆಗಿ ಏನು ಹೇಳುವಂಗಿಲ್ಲ, ಒಳ್ಳೇದನ್ನೇ ಮಾಡಿದ್ದಾರೆ. 5-6 ಸಲ ಆರ್ಸು ಬಂದಿದ್ದಾರೆ. ಈಗೆಲ್ಲ ಬಸ್ ಸ್ಟ್ಯಾಂಡು, 4-way ಅನಂತ್ ಕುಮಾರ್ ಹೆಗಡೆಯವ್ರ ಕಾಲದಲ್ಲಿ ಸೆಂಟ್ರಲ್ ರಸ್ತೆ ಎಲ್ಲ ಗೌರ್ಮೆಂಟಿಂದ ಆಗ್ತಾ ಇದ್ದಾವೆ. ಹಾಗಾಗಿ BJP ಅಡ್ಡಿಲ್ಲ ಅಂತ ಹೇಳ್ಬೋದು. ಅವ್ರ ಪರಿಚಯ ಇಲ್ಲಿ ಯಾರಿಗೂ ಇಲ್ಲ, ಹಾಗಾಗಿ ಇಲ್ಲಿ ಯಾರು ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಅಷ್ಟೇ, ಈಗ ಹೆಸರು ಕೇಳಿದ್ವಿ, ಅಂಜಲಿ ನಿಂಬಾಳ್ಕರ್ ಅಂತ ಹೇಳಿಬಿಟ್ರೆ ಯಾರಂತ ಹೇಳಿದ್ರು ಇಲ್ಲಿ ಕಾಗೇರಿಯವರೇ ಅಂತ ಹೇಳ್ಬೋದು. ಆಲ್ಮೋಸ್ಟ್ BJP ಅಂತ ಹೇಳ್ಬೋದು. ಈಗ ಇಲ್ಲಿ BJP ಹೌದು, ಅದು ಗೊತ್ತಿಲ್ಲ. ಹೆಂಗ್ ನಡೀತಾ ಇದೆ ಎಲೆಕ್ಷನ್? ನಮ್ಗೆ ನಿಮ್ಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ನಾವು ಇಲ್ಲಿ ಕೆಲಸ ಮಾಡೋರು, ನಮ್ಗೆ ಸಂಬಂಧ ಇಲ್ಲ. ಸಿರ್ಸಿಯವರಲ್ವ ನೀವು? ನಾವು ಸಿರ್ಸಿಯವರ ಸಾಗರ ಅವರು. ಎಲ್ಲ ಒಂದೇ ಅಲ್ಲ, ವಿಶ್ವೇಶ್ವರ ಹೆಗಡೆ ಫಸ್ಟ್ ಟೈಮ್ ಈಗ MP ಎಲೆಕ್ಷನ್ ಸ್ಪೀಕರ್ ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಹಾಗೇನಿಲ್ಲ. ಬರ್ಬೋದು, ಜನರ ಅಭಿಪ್ರಾಯ ಹೇಗಂತ ಗೊತ್ತಾಗೋದಿಲ್ಲ. ಇದು ತಾಲೂಕಲ್ಲ ನೋಡ್ರಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ್ಯಾವ ಜನ ಹೇಗೆ ಅಂತ ಹೇಗೆ ಗೊತ್ತಾಗೋದಿಲ್ಲ. ಮೇನ್ ಅಂದ್ರೆ ಮೋದಿ ನೋಡಿ ಓಟ್ ಹಾಕ್ತಾರೆ ಫಸ್ಟ್ ಆಫ್ ಆಲ್, ಕಡೆಗೆ ವ್ಯಕ್ತಿ. ಗೊತ್ತಾಗೋದಿಲ್ಲ, ಅವರು ನಮಗೆ ಟಚ್ ಇಲ್ಲ. ಆದರೂ ಟಚ್ ಅನ್ನೋದಕ್ಕಿಂತ ನಾವು ಮೋದಿ ನೋಡೇ ಓಟ್ ಮಾಡೋದೇ ಇದು. BJP ಬರಬೇಕಂತ ಉಂಟು ನಮ್ಮ ತಲೆಯಲ್ಲಿ, ಏನಂತ ಯಾವುದು ಗೊತ್ತಾಗೋದಿಲ್ಲ. ಈಗ ಹೋದ ಸಲ BJP ಬರಬೇಕಂತ ಇತ್ತು, ಆದರೆ ಇವರು ಕಾಂಗ್ರೆಸ್ನವ್ರದ್ದು ಎಲ್ಲ ಬೆನಿಫಿಟ್ಸ್ ಎಲ್ಲ ಕೊಟ್ಟರು, ಜನರಿಗೂ ಅನುಕೂಲ ಆಗದೆ ಬಡವರಿಗೆಲ್ಲ, ಅದರಿಂದನೇ ಬಂದರು ಅವರು. ಜನರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು, ಮಾತಾಡಿದ ನಮೂನಿ ಮಾಡೋ ಕೊಟ್ಟಾರ ಅವರು ಎಲ್ಲರೂ. ಸರ್, ಕಾಂಗ್ರೆಸ್ ಬಂದ್ಬಿಟ್ರೆ, ಈಗ ಕಾಂಗ್ರೆಸ್ ಬಂದರೂ ಓಕೆ, BJP ಬಂದರೆ ಹಿಂಗೆ ಓಕೆನಾ? ನಮಸ್ಕಾರ, ನಾ BJP ಬೇಡ ಅಂತ. ಯಾರು ಬರಬೇಕು ಇದು?
ಕಾಂಗ್ರೆಸ್ ಕಾಂಗ್ರೆಸ್ ಬರಲಿ, ನಮ್ಮ ಮನೆಯವರಿಗೆ 2,000 ರೂಪಾಯಿ ಸಿಗಲಿ, ಆಧಾರ ಕಾರ್ಡ್ ಇಟ್ಕೊಂಡು ಊರು ತುಂಬ ಅಡ್ಡಾಡಲಿ, ನಂಗೆ ಚಿಂತ ಆರಾಮ್ ಸಿರು, ಎಲ್ಲರೂ ಅಡ್ಡಿಲ್ಲ ಅಂತಾರೆ ಇಲ್ಲಿ ಕಾಂಗ್ರೆಸ್ ಅಂದ್ರೆ. ಈಗ ಅಂದ್ರೆ ನಿಮ್ಮ ಬಳಕರು ನಿಂತಿರೋರು ಎಷ್ಟೊಂದು ಗೊತ್ತೇ ಇಲ್ಲ, ಇಲ್ಲಿ ಬಂದೇ ಇಲ್ಲ, ಇಲ್ಲಿಯವ್ರ ಅಲ್ಲ ಅಂತ ಹೇಳ್ತಿದ್ರೆ ಹೆಂಗೆ ಓಟ್ ಬೀಳುತ್ತೆ ಅವ್ರಿಗೆ? ಅವ್ರು ಗೊತ್ತೇ ಇಲ್ಲ, ಬರಲೇ ಇಲ್ಲ, ಹೇಳಲೇ ಇಲ್ಲ ಅಂದ್ರೆ ಅವ್ರ ಮನೆಯವರು ಅವ್ರಿಗೆ 2,000 ರೂಪಾಯಿ ಬಂದಿದ್ದು ಅದು ಇದು ಫೆಸಿಲಿಟಿ ಅವ್ರಿಗೆ ಹೇಳಲಿಲ್ಲ ಗಂಡಸರಿಗೆ. ಪಕ್ಷ ನೋಡಿ ಓಟ್ ಹಾಕಿ ಅಂತ ಹೇಳ್ತಾರೆ. ಇಲ್ಲಪ್ಪ, ಇವರು ಅನುಕೂಲ ಮಾಡಿಕೊಟ್ಟಾರೆ ಕಾಂಗ್ರೆಸ್ನವ್ರು, ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಾರೆ. ಕಾಂಗ್ರೆಸ್ ಬರಲೇಬೇಕು, ಕಾಂಗ್ರೆಸ್ ಬರ್ತದೆ. ಮೋದಿ ಕೆಲಸ ಹೆಂಗನ್ಸುತ್ತೆ? ಮೋದಿ ಕೆಲಸ ಹೆಂಗೆ? ಮೋದಿ ಕೆಲಸ ಅಂದ್ರೆ ಕೆಲವರು ಹೇಳ್ತಾರೆ ಟ್ಯಾಕ್ಸ್ ಹಾಕ್ತಾರೆ, ಹಾಗೆ ಮಾಡ್ತಾರೆ, ಇದು ಮಾಡ್ತಾರೆ. ನಾವೇನ ಅಂಗಡಿ ಇಡಲಿಲ್ಲ, ಅದು ಇಡಲಿಲ್ಲ, ಏನು ಮಾಡಲಿಲ್ಲ. ಜನರ ಮಾತು ಕೇಳಿದ್ದೇನೆ, ಜನರ ಮಾತು ಕೇಳಿ ನೀವು ಕೇಳಿದ್ದಕ್ಕೆ ನಾವು ನಿಮ್ಗೆ ಹೇಳೋದು ಆ ಟ್ಯಾಕ್ಸ್ ಹಾಕ್ತಾರೆ, ಮತ್ತು ಇದು ಇದು ಬಂದ್ರೆ ನಾವು ಹೇಳ್ತಾರೆ. ಇದ್ರ ಬಂದಿದ್ರಿಂದ ನಮ್ಗೆಲ್ಲದಕ್ಕೂ ಅನುಕೂಲ ಆಗುತ್ತೆ. ಹಾಗ ಬರ್ತಾರೆ ಗ್ಯಾರಂಟಿ. ಅದು ಪ್ರೈಮ್ ಮಿನಿಸ್ಟರ್ ಅಲ್ಲಿವರೆಗೆ ನಾ ಕಲೀಲಿಲ್ಲ, ನಾ ಟೇಬಲ್ ಸಾಫ್ ಮಾಡಿ ನೆಲ ವರ್ಷ ಕೈ ತೊಳೆ ಮನುಷ್ಯ ನಾನು. ಇವತ್ತು ಈ ಹೋಟ್ಲು ಮತ್ತೊಂದು ಹೋಟ್ಲು ಹೋಗು, ಅದೆಲ್ಲ ಅದು ರಾಜಕೀಯ ಇದ್ದಾಗ್ತದೆ. ಆದರೆ ಇಲ್ಲಿ ಕಾಂಗ್ರೆಸ್ ಬರ್ತದೆ, ಎಲ್ಲ ಕಡೆಗೂ ಕಾಂಗ್ರೆಸ್ ಬರ್ತದೆ. ಎಂತ ಹೇಳ್ಬೇಕಂತ ಗೊತ್ತಾಗೋದಿಲ್ಲ. ಕಾಂಗ್ರೆಸ್ ಸ್ವಲ್ಪ ಸ್ಟ್ರಾಂಗ್ ಇದೆ, ಬಿ ಜೆ ಪಿಯವ್ರದ್ದು ಸ್ವಲ್ಪ ಕೆಲಸದಲ್ಲಿ ಹಿಂದೆ ಬಿದ್ದಿದೆ. ಈಗ ಅನಂತಕುಮಾರ್ ಹೆಗಡೆ ಅವರು ಕಂಟಿನ್ಯೂ ಗೆದ್ದಿದ್ರು, ಬಿಜೆಪಿ ಪ್ರಾಬಲ್ಯ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾ ಇದಾರೆ. ಅನಂತಕುಮಾರ್ ಅಂದ್ರೆ ಅವರು ಖಾಲಿ ಇದು ಬಿಜೆಪಿ ಒಂದೇ ನೋಡ್ತಾರೆ, ಜನರಿಗೆ ನೋಡೋದಿಲ್ಲ ಅವರು. ಪಾರ್ಟಿ ಇದ್ರ ಮೇಲೆ ಹೋಗ್ತಾರೆ ಅವರು, ತಮ್ಮದಾಯ್ತು ತಾವಾಯ್ತು, ಮತ್ತೆ ಜನರದ್ದು ಯಾವುದೋ ಒಂದು ಸ್ಪಂದನೆಗಿಂದನೇ ಮಾಡೋದಿಲ್ಲ ಅವರು. ಈಗ ಅಂದ್ರೆ ನಿಮ್ಮ ಬಳಕರು ಹೊಸಬ್ರು ಇದಾರೆ, ಟಚ್ಚೇ ಇಲ್ಲ ನಮಗೆ, ಅವ್ರು ನೋಡೇ ಇಲ್ಲ, ಈ ಕ್ಷೇತ್ರದವರಲ್ಲ, ಹಿಂಗೆ ಓಟ್ ಹಾಕೋದು ಕಾಂಗ್ರೆಸ್ ಅಂತ ಕೇಳ್ತಿದ್ದಾರೆ. ನೋಡ್ಬೇಕು ಸರ್, ಅದು ಯಾವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಎಲ್ಲೆಲ್ಲಿ ಏನೇನು ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಆ ರೀತಿಯಲ್ಲಿ ಓಟ್ ಹಾಕ್ಬೋದು. ಅದ್ರ ಜನರ ಮೇಲೆ ಬಿಟ್ಟಿದ್ದು ಅದು. ಅದು ಕಾಂಗ್ರೆಸ್ ಬರುತ್ತೆ, ಕಾಂಗ್ರೆಸ್ ಬರ್ಬೋದು ಈ ಸಲ. ಈ ಸಲ ಬರ್ಬೋದು, ಬರಲೇಬೇಕು. ವಿಶ್ವನಾಥ್ ಅವರು ಏನಂತ ಕ್ಯಾಂಡಿಡೇಟ್ ಅಲ್ಲ ಬಿಜೆಪಿ? ಇಲ್ಲ, ಅದು ಅವರ ಟಚ್ ಇಲ್ಲ ಸರ್, ಟಚ್ ಇಲ್ಲ. ಮತ್ತು ಸ್ವಲ್ಪ ಜನರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವರು ಬಂದು ಇಲ್ಲಿ ಇಲೆಕ್ಷನ್ ಟೈಮಿಗೆ ಮಾತ್ರ ಬರ್ತಾರೆ, ಕೈ ಮುಗಿತಾರೆ, ಓಟ್ ಹಾಕ್ರಿ ಅಂತಾರೆ, ಹೋಗ್ತಾರೆ. ಯಾವುದೇ ಒಂದು ಕೆಲಸ ಮಾಡಲಿಲ್ಲ ಅವ್ರು, ಎಲ್ಲಿ ಎಲ್ಲೂ ಮಾಡಲಿಲ್ಲ. ಕಾಂಗ್ರೆಸ್ ಅವರು ಈಗ ಅಂಜಲ್ ನಿಂಬಾಳ್ಕರ್ ಇದ್ದಾರೆ, ಅಡ್ಡಿಲ್ಲ, ಚಲೋ ಇದ್ದಾರೆ ಅವರು, ಅದ್ರೊಳಗೆ ರೇಬಲ್ ಇದ್ದಾರೆ ಅವ್ರು ಬಿಡಿ. ಪರಿಚಯ ಇಲ್ಲಕ್ಕಿಂತ ಅವ್ರದ್ದು ಇದನ್ನ ನೋಡ್ಬೇಕ್ರಿ. ಈಗ ಹೆಂಗ್ ಮಾಡ್ತಾರ ಅಲ್ರಿ, ಕ್ಯಾಂಡಿಡೇಟ್ ಕರೆ, ಕ್ಯಾಂಡಿಡೇಟ್ ಚಲೋ ಇದೆ ಅವರು ಅಲ್ಲ. ಬಿಜೆಪಿ ಬೆಲ್ಟ್ ಹೌದು, ಅವಾಗಿಂದ ಒಂದೇ ನಡ್ಕೊಂತ ಇದೆ ಈಗ. ಹೆಂಗ್ ನೋಡಿ ಅಲ್ಲ, ಹಿಂಗೆ ಈಗ ಅವ್ರು ಆವಾಗ ಎಮ್ ಎಲ್ ಎ ಇದ್ದಾಗ ಅವ್ರಿಗೇನು ಮಾಡ್ಲಿಕ್ಕಲ್ಲ, ಈಗ ಮತ್ತದ ಬಂದು ಏನ್ ಮಾಡ್ಬೋದು. ಈಗ ಅನಂತಕುಮಾರ್ ಹೆಗಡೆ ಅವ್ರು ಯಾಕೆ ಸೈಲೆಂಟ್ ಆಗ್ಬಿಟ್ರು ಅಂತ ಹೌದು, ಯಾಕೆ ಸೈಲೆಂಟ್ ಆಗಿ ಏನೇನು ಇವತ್ತು ಅವ್ರು ಮಾಡ್ಕೊಂಡಾಗ ಇತ್ತು ಯಾರಿಗೂ. ಈಗ ಅದೇ ಅವ್ರು ಸೈಲೆಂಟ್ ಆಗಿದ್ದಕ್ಕೆ ಈಗ ಇವ್ರಿಗೆ ಕೊಟ್ಟಿದ್ದಾರೆ, ಬಟ್ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಬರ್ತಾ ಇದೆ. ಇವ್ರು ಹೌದು, ಅವಾಗ ಎಮ್ ಎಲ್ ಎ ಇದ್ದಾಗ ಅವ್ರಿಗೆ ಏನು ಮಾಡ್ಲಿಕ್ಕಲ್ಲ ಇಲ್ಲಿ, ಈಗ ಅವ್ರು ಇದಕ್ಕೆ ಬಂದು ಏನ್ ಮಾಡ್ತಾರೆ ಬರ್ತಾರೆ. ಹೌದ್ರಿ, ಕಷ್ಟ ಇದೆ. ಹೌದು, ಈಗ ಕಾಂಗ್ರೆಸ್ ಅವ್ರಿಗೆ ಚಾನ್ಸ್ ಕೊಡ್ತಾರೆ, ಕಾಂಗ್ರೆಸ್ ನಲ್ಲಿ ಇರ್ಬೋದು, ಚಾನ್ಸ್ ಇರ್ಬೋದು. ಅಂಜಲಿ ನಿಂಬಾಳ್ಕರ್ ಅವರು ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತ ಒಂದು ಹೇಳ್ತಿದ್ದಾರೆ, ಇನ್ನ ಕೆಲವರು ಅವರು ಟಚ್ ಇಲ್ಲ ಜನಗಳಿಗೆ ಅಂತ ಹೇಳ್ತಾ ಇದಾರೆ. ಸೊ ಹಿಂಗೆ ಟಚ್ ಇಲ್ಲಾದ್ರೂ ಇಲ್ಲಿ ಅದಕ್ಕೆ ಹಾಕ್ತಾರೆ ಅವರು, ಇಲ್ಲದೇ ಹಾಕ್ತಾರೆ ಅವರು. ಯಾವ ಕ್ಯಾಂಡಿಡೇಟ್ ನಿಂತಿರಿ ಅವ್ರಿಗೆ ಅದಕ್ಕೆ ಅವ್ರಿಗೆ ಹಾಕ್ತಾರೆ. ಎಷ್ಟು ಪ್ಲಸ್ ಆಗುತ್ತೆ ನಿಮಗೆ ಪ್ಲಸ್ ಹೇಳಿ ಕೊಡಲಿ ಹೆಂಗ? ಈಗ ಬಿಜೆಪಿ ನೋಡಿ, ನೀವು ವ್ಯಕ್ತಿ ನೋಡಿ ಓಟ್ ಹಾಕದ, ಪಕ್ಷ ನೋಡಿ ಓಟ್ ಹಾಕದ? ವ್ಯಕ್ತಿ ನೋಡಿ ಓಟ್ ಹಾಕ್ತಾರೆ, ವ್ಯಕ್ತಿ ನೋಡಿ. ಹೌದು, ಕೆಲವರು ನಮಗೆ ಇಲ್ಲಿ ಯಾರಾದ್ರೂ ಇರಲಿ ಮೋದಿನಿಗೆ ಪಕ್ಷ ಪ್ರಶ್ನೆ ಬರಲ್ಲ, ಇಲ್ಲಿ ನಮ್ಮ ಕೆಲಸ ಮಾಡುವಂತ ವ್ಯಕ್ತಿ ಬೇಕಂತ ಸರ್ ಇಲ್ಲಿ ಬಂದು. ಹೌದು, ಮೋದಿ ಬೇಕೇ ಬೇಕು, ಮೋದಿ ಬೇಕೇ ಬೇಕು. ಹೌದು, ನಡೀತದೆ. ಕಾಗೇರಿ ಅವ್ರು ಏನು ಮಾಡಲಿ ನಾವು ಹೇಳಿದ್ರು, ಇಲ್ಲಿ ಮಾಡಿದ್ದು ಏನು ಇಲ್ಲ ಅಂತ ಹೇಳಿ. ಕ್ಯಾಂಡಿಡೇಟ್ ಬೇಕಾ ಹೇಳೋದಾದ್ರೆ ಕಾಗೇರಿ ಅವರು ಅಡ್ಡಿಲ್ಲ, ಚಲೋ ಇದು ಮಾಡ್ತಿದ್ದಾರೆ. ಹೋದ್ಸಲ ಅಂದ್ರೆ ಸೋತಿದ್ದಾರೆ ಅವರು, ಈ ಸಲ ನೋಡ್ಬೇಕು ಎಂತ ಆಗುತ್ತೆ. ಕಂಟಿನ್ಯೂ ಬಿಜೆಪಿನೇ ಗೆಲ್ತಾ ಬರ್ತಾ ಇದೆ, ಕಂಟಿನ್ಯೂ ಬಿಜೆಪಿನೇ ಗೆಲ್ತಾ ಬರ್ತಾ ಇದೆ. ಈ ಸಲ ನಮ್ಮ ಭೀಮಣ್ಣ ನಾಯಕರು ಕಾಂಗ್ರೆಸ್ ಇಂದ ನಿಂತಿದ್ರು, ಅವರು ಬಂದಿದ್ದಾರೆ. ಈಗ ಅಂಜಲಿ ನಿಂಬಾಳ್ಕರ್ ನಿಂತಿದ್ದಾರೆ. ಅದು ಎಮ್ ಎಲ್ ಎ ಎಲೆಕ್ಷನ್ಗೆ ಭೀಮಣ್ಣ ಅವ್ರು ನಿಂತಿದ್ರು, ಅವ್ರು ಗೆದ್ದು ಬಂದಿದ್ದಾರೆ. ಈಗ ಅಂಜಲಿ ನಿಂಬಾಳ್ಕರ್ ನಿಂತಿದ್ದಾರೆ, ನೋಡ್ಬೋದು ಅವರು ಸ್ವಲ್ಪ
ಉಂಟು ಚಲೋ ಇದೆ. 50-50 ಇಲ್ಲ, 50-50 ಇದೆ. ಗೊತ್ತಿಲ್ಲ, ಈಗ ಬಂದು ಇದು ಇಲೆಕ್ಷನ್ ನಿಂದು ನೋಡಿದ ನಂತರ ಗೊತ್ತಾಗತ್ತೆ ಏನಂತ. ನಮ್ದು ಬಿಜೆಪಿ ಸರ್, ಪಕ್ಕಾ ಬಿಜೆಪಿ ಸರ್. ಅದಕ್ಕೆ ಈಗ ಅವರಿಗೆ ನೆಗೆಟಿವ್ ಹೇಳ್ತಾ ಇದ್ರೆ ಸ್ವಲ್ಪ ಅವ್ರು ಹೇಳ ಜನ ಹೇಳರ್ ಹೇಳ್ತಾ ಇರ್ತಾರೆ. ಮಾಡ್ತಾರೆ ಸರ್, ಅವರು ಮಾಡ್ತಾ ಇರ್ತಾರೆ, ಜನ ಹೇಳಿದ್ರೆ ಹೇಳ್ತಾ ಇರ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ಇಷ್ಟ ಇರ್ತೈತಿ. ಕಾಂಗ್ರೆಸ್ ಅವರು ಮಾಡಿದ್ದಾರೆ ಕೆಲಸ, ಅವರು ಮಾಡ್ತಾರೆ. ಭೀಮಣ್ಣನವರು ಅವರು ಕಾಂಗ್ರೆಸ್ ಒಳ್ಳೆ ಕ್ಯಾಂಡಿಡೇಟ್ ಅವರು. ಅವರು ಅವ್ರದ್ದು ನಮ್ಗೆ ಗೊತ್ತಿಲ್ಲ. ಇವ್ರು ನಮ್ಮ ಭೀಮಣ್ಣವ್ರು ಅಂದ್ರೆ ನಾವು ಇಲ್ಲೇ ಇದು ನೋಡಿದಾರೆ. ಅವರೆಲ್ಲ ಒಳ್ಳೆ ಕೆಲಸಗಾರರು, ಅವ್ರು ಬಡವ್ರ ಬಗ್ಗರಿಗೆ ಒಳ್ಳೆ ಇದು ಮಾಡ್ತಾರೆ. ಅವರು ಕಾಗೇರಿನ ಮೇನ್ ಅಲ್ಲ ಇಲ್ಲಿ. ಕಾಂಗ್ರೆಸ್ ಡೌಟ್ ಹಾಗೆ ಇದೆ ಅಲ್ಲ ನೋಡುದಲ್ಲ. ಉತ್ತರ ಕನ್ನಡ ಮತದಾರರ ಮನದಾಳ ಎಷ್ಟರ ಮಟ್ಟಿಗೆ ಇಲ್ಲಿ ಇತ್ತು ಅಂತ. ಒಂದ್ ಕಡೆ ಈಗಾಗಲೇ ಏನ್ BJP ಕ್ಯಾಂಡಿಡೇಟ್ ಹಾಕಿದ್ದಾರೆ, ಸೊ ಆ ಕ್ಯಾಂಡಿಡೇಟ್ ನಮಗೆ ಬೇಕಾಗಿತ್ತಾ, ಅದ್ರ ಬದಲು ಬೇರೆಯವ್ರಿಗೆ ಹಾಕ್ಬೋದಿತ್ತು, ಏನಕ್ಕೆ ಅವ್ರಿಗೆ ಸೆಲೆಕ್ಟ್ ಮಾಡಿದ್ರಿ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಹೊಸ ಮುಖ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ಒಂದು ಚಾನ್ಸ್ ಕೊಡೋಣ, ಕಾಂಗ್ರೆಸ್ನವ್ರು ಈಗಾಗಲೇ ಒಳ್ಳೆ ಒಳ್ಳೆ ಆಫರ್ಗಳನ್ನ ಕೊಟ್ಟಿದ್ದಾರೆ, ಇನ್ನು ಮುಂದೆ ಇನ್ನೊಂದಷ್ಟು ಆಫರ್ ಕೊಡ್ಬೋದು ಅನ್ನೋದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಆದರೂ ಕೂಡ ಇದು ಒಂದು ರೀತಿಯಲ್ಲದ್ದು BJP ಬೆಲ್ಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾವು ಕ್ಯಾಂಡಿಡೇಟ್ ಅಂತೂ ನೋಡಲ್ಲ, ನಾವು ಮೋದಿನ ನೋಡಿ ಇಲ್ಲಿ ನಾವು BJP ಓಟ್ ಹಾಕ್ತೀವಿ. ಯಾರೇ ಬಂದರೂ, ವಲಸೆ ಅವ್ರು ಬಂದರೂ ಕೂಡ ನಾವು BJP ಗೆಲ್ಸೋದು ಅನ್ನೋ ಮಾತನ್ನ ಸದ್ಯಕ್ಕೆ ಉತ್ತರ ಕನ್ನಡ ಭಾಗದಲ್ಲಿ ಮತದಾರರು ಹೇಳ್ತಾ ಇರುವಂಥದ್ದು. ಇನ್ನೊಂದು ಕಡೆ ಹೇಳಬೇಕು ಅಂತಂದರೆ ಇದೀಗಾಗಲೇ ಕಂಟಿನ್ಯೂ ಆಗಿ BJP ಗೆಲ್ತಾ ಬರ್ತಾ ಇರೋದ್ರಿಂದ ಸೊ ಈ ಬಾರಿಯೂ ಆಲ್ಮೋಸ್ಟ್ ಅವ್ರಿಗೆ ಚಾನ್ಸಸ್ ಇದೆ ಅನ್ನೋದು ಇಲ್ಲಿನ ಜನರ ಅಭಿಪ್ರಾಯ ಆಗಿದೆ. ಗೊತ್ತಿಲ್ಲ, ನೋಡೋಣ ಮುಂದಿನ ದಿನದಲ್ಲಿ ಯಾವ ರೀತಿಯಾಗಿ ಆಗುತ್ತೆ ಅಂತ. ಕ್ಯಾಮ್ರಾಮ್ಯಾನ್ ಫಿಜೋ ಜೊತೆ ಯಶ್ವಂತ್ ಶಿರ್ಸಿ, ಒನ್ ಇಂಡಿಯಾ.